ನಾವು ಗೆಲ್ತೀವಿ. ಈಗೆಲ್ಲ ಇದು ಹೇಳಕ್ ಹೋದ್ರೆ ತಪ್ಪಾಗ್ತದೆ. ನೆಕ್ಸ್ಟ್ ನೋಡಿ, ನಾವು 17 ಜನನೇ ನಮ್ ಬಂದಿರುವಂತದ್ದು ಈ ಪಕ್ಷ, ನಾವು ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಅಂತ. ಇನ್ನು ಪ್ಲಸ್ ಪ್ಲಸ್ ಡಬಲ್ ಆಗ್ಬೋದು. ಇವತ್ತು ನಾವು ಹೇಳಕ್ ಹೋದ್ರೆ ನೀವು ಅವ್ರಿಗೆ ಎಚ್ಚರಿಕೆ ಕೊಟ್ಬಿಡ್ತೀರಿ, ಅವ್ರ ಮನೆಗೋಗಿ ಕುಂತ್ಕೊಂಡ್ಬಿಡ್ತಾರೆ, ಬಿಟ್ಕೊಡಲ್ಲ. ಈಗ ನೋಡಿ, ಆಲೆ 5-6 ಜನದ ಹೆಸರು ಬರ್ತು, ನೀವೇ ಪ್ರಚಾರ ಮಾಡಿದ್ರಿ. ಅವ್ರ ಮನೆಗೆ ಮನೆಗೆ ಹೋಗಿ ಅವ್ರನ್ನ ಕೂಡ ಹಾಕಿ ಕಟ್ ಹಾಕೋ ಕೆಲಸ ಮಾಡಿದ್ರು. ನಮಗೆ ಡ್ಯಾಮೇಜ್ ಆಗುತ್ತೆ. ನಾವು ನಿಮಗೆ ಈಗ ನೋಡಿಲ್ವಾ, ನೀವು ಈಗ ನೋಡಿದಿರುವ 3-4 ಜನ ಓಪನ್ ಆಗಿ ಆಲೆ ಬರುವಂಥವ್ರು ಮನೆ ಮನೆಗೋಗಿ ಕುತ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಹೆಚ್ಚಿನ ರೀತಿ ಪ್ರಚಾರ ಕೊಡಲ್ಲ. ಸೀಕ್ರೆಟ್ ಆಗಿ ಕೆಲಸ ಆಗುತ್ತೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸರ್ ಕೇಳಿ ಸರ್, ಅವ್ರ ಇಬ್ಬರೂ ಕ್ಯಾಂಡಿಡೇಟ್ ಹಾಕೊಂಡಿದ್ದಾರೆ, ಅವ್ರವ್ರ ಓಟ್ ಅವ್ರಿಗೆ ಹಾಕೊಂಡ್ರೆ ನಮಗೆ 2ನೇ ಓಟ್ನಲ್ಲಿ ನಾವು ಗೆಲ್ತೀವಿ ಸರ್. ನಮ್ಮ ಹತ್ರ 32 ಓಟ್ ಇದೆ, 32-33 ಓಟ್ ಆಲ್ರೆಡಿ ಇದೆ, ಇವ್ರಿಗಿಂತ ಹೆಚ್ಚಾಗಿ ನಾವೇ ಲೀಡ್ನಲ್ಲಿ ಇರೋದು. ನಾವು 2ನೇ ಓಟ್ನಲ್ಲಿ 123 ಜನ ಇದ್ದೀವಿ. ನಾವು 123 ಓಟ್ ನಾವೇ ಹಾಕೊಳಕ್ ಸಾಧ್ಯ. ನಾವು ಹಾಕೊಂಡ್ಬಿಟ್ರೆ ನಾವೇ ಲೀಡ್ ಆಗ್ತೀವಿ, ನಮಗೆ ಗೆಲ್ತೀವಿ. ಇಲ್ಲ ಸರ್, 3ನೇ ಅಭ್ಯರ್ಥಿಗೆ 123 ಓಟ್ ಅಂದ್ರೆ ಉಳಿದವರು 98 ಜನ 90 ಜನ ಹಾಕ್ಬೋದು ಅಷ್ಟೇ. ಸೆಕೆಂಡ್ ಓಟ್ ಉಳಿದ 123 ಜನ ಹಾಕಿಲ್ಲ. ದೋಡಣ ಬನ್ನಿ, ಅದನ್ನ ನಮಗೆ ನಮ್ಗೆ ಗೊತ್ತಿಲ್ಲ ಯಾವತ್ತು. ಆದ್ರೂ ಲೀಡ್ ಆಗ್ತೀವಲ್ಲ ನಾವು, ಆದ್ರೂ ಲೀಡ್ ಆಗ್ತೀವಿ. ಎಲ್ಲರಿಗಿಂತ ನಾವೇ ಜಾಸ್ತಿ ಇರ್ತೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.